ಹಾಯ್ ಹಲೋ, ಹೇ ಸಿದ್ದರಾಮಿಕರೇ, ನಾನು ನಿಮ್ಮವ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೊತವ. ಈ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿರೋದು ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮೊಂದಿಗೆ ಹಂಚ್ಕೋಬೇಕು, ತಿಳಿಸ್ಬೇಕು, ಮಾಡಬೇಕು ಅಂತೇಳ. ಜೊತೆಗೆ ನಿಮ್ಮನ್ನು ವಿಚಾರವಂತರನ್ನಾಗಿ ಜ್ಞಾನಿಗಳನ್ನಾಗಿ ತೋರಿಸುವಂಥ ಕೆಲಸವನ್ನು, ಅಂದರೆ ಜ್ಞಾನ ನಿಮ್ಮಲ್ಲಿ ಬರಲಿ ಅನ್ನೋ ದೃಷ್ಟಿಟ್ಕೊಂಡು ಈ ಸುದ್ದಿಗಳನ್ನು ತೋರಿಸ್ತಾ ಇದ್ದೀವಿ, ನೋಡ್ತಾ ಇರಿ ನೀವು. ಯಾಕೆಂದರೆ ಇದು ಇವತ್ತಿನ ಸುದ್ದಿಗಳು. ನೋಡಿ, ಇವತ್ತು ಮೂರು ಉಪಚುನಾವಣೆ ನಡೀತು ಅಸೆಂಬ್ಲಿಗೆ, ಒಂದು ಚನ್ನಪಟ್ಟಣ, ಸೊಲ್ಲೂರು ಮತ್ತು ಶಿಗ್ಗಾಂವ್. ಮೂರು ವಿಧಾನಸಭಾ ಕ್ಷೇತ್ರಗಳ ಒಂದು ರಿಪೋರ್ಟ್ ತೊಗೊಂಡ್ರೆ ಎಲ್ಲ ಮೂರು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸಲ ಹೆಚ್ಚಿನ ರೀ ಮತಗಳಾದ್ದರಿಂದ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನನಗಿದೆ. ಇಲ್ಲಿ ಅಲ್ಲಿ ಜೆ ಡಿ ಎಸ್ದು ಕುಮಾರಸ್ವಾಮಿಯವರು ಆರಿಸಿ ಬಂದರು, ಇಲ್ಲಿ ಬೊಮ್ಮಾಯಿಯವರು ಆರಿಸಿ ಬಂದರು ಶಿಗ್ಗಾಂವದಲ್ಲಿ. ಮತ್ತು ಅವೆಲ್ಲನೂ ಅವೆರಡೂ ಕ್ಷೇತ್ರವನ್ನು ನಾವು ರಿಟೇನ್ ಮಾಡ್ತೀವಿ. ಸೊಂಡೂರು ಮೊದಲಿಂದು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಸತತವಾಗಿ ಆರಿಸಿ ಬಂದರು. ಬಟ್ ಇನ್ ದ ಮೀನ್ ಟೈಮ್ ಪ್ರತಿ ಇಲೆಕ್ಷನ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ರೀತಿಯಾದಂಥ ಪೈಪೋಟಿ ಸ್ಪರ್ಧೆ ಕೊಟ್ಟಿದೆ, ಒಳ್ಳೆಯ ರೀತಿ ಸಂಘಟನೆ ಆಗಿದೆ. ಮತ್ತು ಹಿಂದೆ ಹಲವಾರು ಸಾರಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ನಮ್ಮ ಅಭ್ಯರ್ಥಿಗಳು ಅಲ್ಲಿ ಆರಿಸಿ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸಲ ಪ್ರಬಲವಾಗಿ ನಮ್ಮೆಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಹೆಚ್ಚು ಮತಗಳಾದ್ದರಿಂದ ನಾವು ಗೆಲ್ಲುವಂಥದ್ದು ಎಲ್ಲ ರೀತಿಯಾದ ಒಂದು ಅವಕಾಶ. ಅಲ್ಲ, ನಾವು ಒಂದು ಹೇಳಿದ್ರಿ, ಒಂದು ಸಿ ಪಿ ಯೋಗೇಶ್ವರ ಕಾಂಗ್ರೆಸ್ ಹೋಗಿ ಒಂದು ಪೈಪೋಟಿ ಆಗ್ತಾ ಇದೆ. ಆದರೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವ್ರದ್ದು ಅವ್ರದ್ದೊಂದು ಪ್ರಾಬಲ್ಯಲ್ಲಿದೆ. ಮತ್ತು ಅಲ್ಲಿಂದ ಅವರು ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದರು. ಮತ್ತು ಅದ್ರ ಜೊತೆಗೆ ಹಿರಿಯ ನಾಯಕರಂಥ ದೇವೇಗೌಡರ ಪ್ರಭಾವವೂ ಸಹಿತ ಆ ಭಾಗದಲ್ಲಿ ಸಾಕಷ್ಟಿದೆ. ಮತ್ತು ಈಗ ಭಾರತೀಯ ಜನತಾ ಪಾರ್ಟಿ ಮೋದಿಯವ್ರ ನಾಯಕತ್ವ ಇರ್ಬೋದು, ರಾಜ್ಯದ ಬಿ ಜೆ ಪಿ ಎಲ್ಲರೂ ಒಗ್ಗಟ್ಟಿನ ಒಂದು ಅಲೈನ್ಸ್ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅದು ಕಾಂಗ್ರೆಸ್ನ ಒಂದು ಇವತ್ತೇನು ರಾಜ್ಯದಲ್ಲಿ ಏನೊಂದು ಮೂಢ ಹಗರಣ, ಮತ್ತು ಇದರ ಜೊತೆಗೆ ಏನು ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್ ಇವೆಲ್ಲ ಆದಮೇಲೆ ಮುಖ್ಯಮಂತ್ರಿಗಳಾಗಲಿ ಸರ್ಕಾರದ ಇಮೇಜು ಡೇ ಬೈ ಡೇ ಡೌನ್ ಆಗ್ತಾಯಿದೆ. ಸರ್ಕಾರದ ಬಗ್ಗೆ ಇವತ್ತು ರಾಜ್ಯದ ಜನತೆಗೆ ಜಿಗುಪ್ಸೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದರದ್ದು ಒಂದು ರಿಪ್ಲೈ ಈ ಚುನಾವಣೆಯಲ್ಲಿ ಆಗೇ ಆಗ್ತದೆ. ಅದರ ಪರಿಣಾಮ ನಾವು ಚನ್ನಪಟ್ಟಣದಲ್ಲಿ ಗೆಲ್ತೀವಿ, ಸೊಂಡೂರದಲ್ಲಿ ಗೆಲ್ತೀವಿ, ಮತ್ತು ಶಿಗ್ಗಾಂವದಲ್ಲಿ ಗೆಲ್ತೀವಿ. ಆದಮೇಲೆ ನೀವು ಈಗಾಗಲೇ ನೋಡಿದ್ರಲ್ಲ ಸುದ್ದಿಗಳನ್ನೆಲ್ಲ, ಆ ಸುದ್ದಿಗಳು ನಿಮಗೆ ಕೆಲವು ಲೈಕ್ ಆಗಿರ್ಬೋದು, ಕೆಲವು ಡಿಸ್ಲೈಕ್ ಆಗಿರ್ಬೋದು, ಅವುಗಳ ಮೇಲೆ ನೀವು ಕಮೆಂಟ್ ಮಾಡ್ತಾ ಇರ್ರಿ, ಶೇರ್ ಮಾಡ್ತಾ ಇರ್ರಿ. ಅದರ ಜೊತೆಗೆ ಇದು ಸತ್ಯದ ಪರವಾಗಿ ನಡೆಯುತ್ತಿರುವಂಥ ಒಂದು ಹೋರಾಟ. ಈ ಹೋರಾಟ ನಿಮ್ಮ ಸಹಾಯ, ಬೆಂಬಲ, ದಾನ ಅಥವಾ ಇನ್ನುಳಿದೇನು ಮಾಡ್ತಾ ಇರ್ರಿ, ಮತ್ತು ನಮ್ಮನ್ನು ಬೆಂಬಲಿಸ್ತಾ ಇರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ ಇದು ಸತ್ಯದ ವಾಹಿನಿ ಕೆ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ಕೂಡ ಒಂದನೇ ನೋಡಿ.